ಪಕ್ಷದ ಮುಖಂಡರ ಮತ್ತು ಕಾರ್ಯಕರ್ತರ ಸಭೆ. ಮಾಜಿ ಮಹಾಪೌರರು, ಧಾರವಾಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ಹುಬ್ಬಳ್ಳಿ ಧಾರವಾಡ ಕೇಂದ್ರ ವಿಧಾನಸಭಾ ಕ್ಷೇತ್ರದ ಆಕಾಂಕ್ಷಿಗಳಾದ ಅನಿಲ್ ಕುಮಾರ್ ಪಾಟೀಲ್ ಅವರು ವಾರ್ಡ್ ನಂಬರ್ 58ರ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರೊಂದಿಗೆ ಸಭೆ ನಡೆಸಿದರು. ಈ ಸಭೆಯಲ್ಲಿ ಆಯಾ ವಾರ್ಡ್ಗೆ ಬರುವ ಅಧ್ಯಕ್ಷರು ಹಾಗೂ ಬಿಎಲ್ಎಗಳ ಕುರಿತು ಚರ್ಚಿಸಲಾಯಿತು ಮತ್ತು ಆಡಳಿತ ಪಕ್ಷದವರು ಕಾಂಗ್ರೆಸ್ ಪಕ್ಷದ ಮತದಾರರನ್ನು ಗುರುತಿಸಿ ಡಿಲೀಟ್ ಮಾಡುತ್ತಿರುವುದನ್ನು ಖಂಡಿಸಿ ಈ ವಾರ್ಡ್ನಲ್ಲಿ ಡಿಲೀಟ್ ಆದವರ ಪಟ್ಟಿಯನ್ನು ನೀಡಿ ಪ್ರತಿ ಬೂತ್ವಾರು ಪರೀಕ್ಷಿಸಲು ಆಯಾ ಬೂತಿನ ಮುಖಂಡರುಗಳಿಗೆ ತಿಳಿಸಲಾಯಿತು. ಈ ವೇಳೆ ಸ್ಥಳೀಯ ಮುಖಂಡರಾದ ಸಂತೋಷ್ ಚಲವಾದಿ, ರಾಜು ಕರಡಿ, ಇಬ್ರಾಹಿಂ ಹೊಸಪೇಟೆ, ಕುಮಾರ್ ಮುಂಡರಗಿ, ಯೋಗೇಶ್ ಅತ್ತರ್ ಅಲಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನ್ಯೂಸ್ 43 ಇಂಡಿಯಾ ಧಾರವಾಡ. ಚೆಕ್ ಮಾಡೋದಾತು, ಇದೆಲ್ಲಕ್ಕೂ ಒಬ್ರು ಗಟ್ಟಬೇಕು, ಇಬ್ರು ಗಟ್ಟಬೇಕು ನಮಗೆ. ಅದು ಸುಮ್ ಸುಮ್ನೆ ಎಲ್ಲೇ ಕೂತು ಮಾಡೋದು ಬೇಡ, ನಾ ಕುಂತು ಮಾಡ್ಕೊಳ್ಳೋಣ ಅನ್ನೋದು ದೃಷ್ಟಿ ಇದು. ಇಡೀ ಅಸೆಂಬ್ಲಿ 754 ಬೂತು ಇದೇ ರೀತಿ ಮಾಡ್ತೀವಿ. ಆಮೇಲೆ ವಾರ್ಡ್ಗೆ ಒಂದು 7-8 ಜನ ಮುಖಂಡರಿರ್ತಾರ, ಅವ್ರದ್ದು ಸತ್ಯಕ್ಕ ವಿತ್ ಫೋಟೋ ಸಂಪೂರ್ಣ ಇದು ಕಂಪ್ಯೂಟರೈಸ್ಡ್ ಆಗ್ತೈತಿ. ಅದಾದ್ಮೇಲೆ ಖಂಡೇಕರ್ ಅವ್ರ ವಾರ್ಡಿಗೆ ಹೊಂಟಿವಿ 44. ಇವತ್ ಸಂಡೇ 2 ವಾರ್ಡ್ ಇಟ್ಕೋತೀವಿ. ಈಗ ನಿಮ್ಗ ಡಿಲೀಟ್ ಲಿಸ್ಟ್ ಕೊಡ್ತೀವಲ್ಲ, ನಿಮ್ ಪ್ರತಿ ಬೂತದ್ದು ಕೊಡಕತ್ತೀವಿ. ಅದ್ರೊಳಗೆ ಕರೇನ ಯಾರ ಅಲ್ಲಿ ಮನಿ ಬಿಟ್ಟು ಹೋಗಿದ್ರ ಅಥವಾ ತೀರ್ಕೊಂಡಿದ್ರ ಡಿಲೀಟ್ ಆಗ್ಲಿ, ಆದ್ರೆ ಕಾಂಗ್ರೆಸ್ ವೋಟರ್ಸ್ ಅನ್ನೋದಕ್ಕೆ ಡಿಲೀಟ್ ಆಗಿದ್ದಿದ್ರ ಅದನ್ನ ಈಗ ನೀವು ಅಬ್ಜೆಕ್ಷನ್ ಮಾಡಿ ಅದಕ್ಕ ಅವ್ರದ್ದು ಹೊಳ್ಳಿ ಬರುವಂಗ ಮಾಡ್ಕೋಬೇಕು. ನಿಮ್ಗೆ ಏನರ ಕನ್ಫ್ಯೂಷನ್ ಇದ್ರೆ ನಂಗೆ ಮಾತಾಡ್ರಿ ಅಥವಾ ಶ್ರೀನಿವಾಸ್ ಅವ್ರಿಗೆ ಮಾತಾಡ್ರಿ. ಇದನ್ನ ಸ್ಟ್ರಾಂಗ್ ಆಗಿ ಮಾಡ್ಬೇಕು. ಇದನ್ನ ಅಲ್ಲಿ ಇನ್ನೊಂದು ವಿಷಯ ಅಗದಿ ಮುಖ್ಯವಾಗಿ ಹೇಳಬೇಕಾಗೈತಿ, ಇದು ಕಾಂಗ್ರೆಸ್ ಪಕ್ಷ ಯಾರದೊಬ್ರು ಸ್ವಂತದ ಆಸ್ತಿ ಅಲ್ಲ. ಕೆಲವೊಬ್ರು ಸ್ವಯಂ ಘೋಷಿತ ನಂದಾಗ್ಬಿಟ್ಟೈತೆ ಅನ್ನೋ ಅಂತ ಬರ್ತಿರ್ತಾರಲ್ಲ, ಬಿಫಾರ್ಮ್ ಇದ್ರೆ ತೋರಿಸನ್ರಿ. ನಾನು ಹೇಳಂಗಿಲ್ಲ, ಹಂಗ ಗೊತ್ತಾತಲ್ಲ, ನಮಗೆ ಗ್ಯಾರಂಟಿ ಐತಿ, ನಮಗೆ ಕೊಡ್ತಾರದ್ ಗ್ಯಾರಂಟಿ ಐತಿ, ಇಷ್ಟು ದಿವಸ ವರ್ಕ್ ಮಾಡಿವಿ ಅಂತೇಳಿ. ಆದ್ರೆ ಕಾಂಗ್ರೆಸ್ ಪಕ್ಷದಾಗ ಬಿಫಾರ್ಮ್ ಬಂದಾಗ ಅವ್ರ ಕ್ಯಾಂಡಿಡೇಟ್ ಆಕ್ಕಾರ. ಈಗ ನಾವ್ ಏನ್ ಕೆಲಸ ಮಾಡಾಕತ್ತೀವಿ, ಕಾಂಗ್ರೆಸ್ ಪಕ್ಷದ ಕೆಲಸ ಮಾಡಾಕತ್ತೀವಿ. ಪಕ್ಷದ ನಾ ನನ್ನ ಫಾಲೋವರ್ಗ ಮಾಡ್ರಿ ಅನ್ನಕತ್ತಿಲ್ಲ, ಯಾರ್ದ ಫಾಲೋವರ್ಗ್ ಮಾಡ್ರಿ ಅನ್ನಕತ್ತಿಲ್ಲ, ಕಾಂಗ್ರೆಸ್ ಪಕ್ಷದವ್ರಿಗೆ ಮಾಡ್ರಿ. ಆ ಲಿಸ್ಟ್ ನಮ್ದು ರೆಡಿ ಆಗ್ಲಿ. ಗೊತ್ತಾತಲ್ಲ, ಇಲ್ಲಿ ಈ ಸಲ ನಾವು ಇಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಬೇಕು ನಮಗ ವಿಧಾನಸಭೆ ಒಳಗೆ. ಆ ರೀತಿ ನಾವು ಅದನ್ನ ಮಾಡ್ಕೊಳ್ಳೋಣ. ಇದೇ ರೀತಿ ನಾನು ಟೋಟಲ್ 25 ವಾರ್ಡ್ ಟೋಟಲ್ ಮಾಡಕತ್ತೀವಿ ಹಿಂಗ.